ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ಸ್ಟೆಂಟಾಗಿ ದಿಢೀರಾಗಿ ಬೆಳಗಿನ ತಿಂಡಿಗೆ ರವೆ ಪಡ್ಡನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಏನು ವಿಶೇಷ ಅನ್ಕೋತೀರಾ? ಕೆಲವೊಂದು ಸಲ ಬೆಳಗಿನ ಸಲ ತಿಂಡಿಗೆ ಏನು ಮಾಡಬೇಕು ದಿಢೀರಾಗಿ, ಅಕ್ಕಿ ನೆನೆಸಿರಲ್ಲ ಅಥವಾ ಉದ್ದಿನಬೇಳೆ ನೆನೆಸಿರಲ್ಲ, ದಿಢೀರಾಗಿ ಮಕ್ಕಳು ಪಡ್ಬೇಕು ಅಂತವೆ. ಇನ್ಸ್ಟೆಂಟಾಗಿ ಯಾವ ರೀತಿ ನಾವು ರವೆ ಪಡ್ಡನ್ನ ಮಾಡ್ಕೋಬೋದು ಅನ್ನೋದನ್ನು ಈ ರೆಸಿಪಿ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಿಮಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ 1 ಕಪ್ಪು ಸೂಜಿ ರವೆ ತಗೊಂಡಿದ್ದೀನಿ. ನೀವು ಯಾವ ರವೆ ಬೇಕಾದರೂ ತಗೊಳ್ಳಿ, ಸಾಧ್ಯವಾದಷ್ಟು ಸೂಜಿ ರವೆ ತಗೊಂಡ್ರಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಹುಳಿ ಮೊಸರನ್ನು ತಗೊಳ್ಳಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಇಲ್ಲಿ ಯಾವುದೇ ರುಬ್ಬದೆ, ಉದ್ದಿನಬೇಳೆನೇ ಆಗಲಿ ಅಕ್ಕಿನೇ ಆಗಲಿ ರುಬ್ಬದೆ ಸ್ವಲ್ಪ ಹುಳಿ ಅಂಶ ಬರಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ, ಅಂದರೆ ಜಾಸ್ತಿ ಹುಳಿ ಇರೋ ಅಂಥ ಮೊಸರು ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹುಳಿ ಇರೋ ಅಂಥ ಮೊಸರನ್ನು ತಗೊಂಡು ಸೇರಿಸಿ ರುಚಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಹುಳಿನೂ ಸಹ ಬರುತ್ತೆ. ಹಾಗೆಯೇ ನೀವು ಇಲ್ಲಿ ಯಾವುದೇ ರೀತಿಯ ನೀರನ್ನ ಸೇರ್ಸೋಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಮೊಸರನ್ನೇ ಸಹ ಯೂಸ್ ಮಾಡಿ. ಹಾಗಿದ್ರೆ ನಮಗೆ ಇನ್ಸ್ಟೆಂಟ್ ರವಾ ಪಡ್ಡು ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಚೆನ್ನಾಗಿ ಸಹ ರೆಡಿ ಆಗ್ತವೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಒಂದು 1/4 ಟೀಸ್ಪೂನು ಅಡುಗೆ ಸೋಡಾನ ಸೇರಿಸ್ಬೇಕಾಗುತ್ತೆ. ಯಾಕೆಂದರೆ ನಾವು ರಾತ್ರಿನೇ ರುಬ್ಬಿಟ್ರೆ ಬೆಳಗ್ಗೆ ಅಷ್ಟರೊಳಗೆ ಚೆನ್ನಾಗಿ ಉಬ್ಬಿರುತ್ತೆ, ಬಟ್ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೋಡದ ಪುಡಿನ ಸೇರಿಸೋದ್ರಿಂದ ತುಂಬ ಸ್ಮೂತಾಗಿ ನಮಗೆ ಪಡ್ಡು ಚೆನ್ನಾಗಿ ಬರ್ತವೆ. ಹಾಗಾಗಿ ನಾನು ಸ್ವಲ್ಪ ಅಡುಗೆ ಸೋಡಾನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವಿಶೇಷವಾಗಿ ತೋರಿಸ್ತಾ ಇರೋದ್ರಿಂದ ಈಗ ಜಸ್ಟ್ ಅಷ್ಟೇ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದರ ವಿಶೇಷವಾಗಿ ನಾವು ಮಾಡ್ಕೋಬೇಕು ಅಂತ ಅಂದರೆ ನೋಡಿ, ಈ ಅದಕ್ಕೆ ಕಲಸಿ ಇಟ್ಕೋಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಬೇಕಾದಂಥ ಒಂದು ಸ್ವಲ್ಪ ಮಸಾಲೆನ ಸೇರಿಸ್ತಾ ಹೋಗ್ತಾ ಇದ್ದೀನಿ. ನಾವು ಹಾಗೆಯೇ ತಿನ್ನೋಕ್ಕಿಂತ ಈ ರೀತಿ ಮಸಾಲೆನ ಸೇರಿಸಿ ಪಡ್ಡನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, 1/4 ಟೇಬಲ್ಸ್ಪೂನು ಕೊತ್ತಂಬರಿ ಬೀಜ, 1/4 ಟೇಬಲ್ಸ್ಪೂನು ಜೀರಿಗೆ, ಹಾಗೆಯೇ 4 ರಿಂದ 5 ನೋಡಿ ಇಲ್ಲಿ 4 ರಿಂದ 5 ಹಸಿರುಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸಿ ನೋಡಿ ಸೇರಿಸ್ಕೊಳ್ಳಿ. ಯಾಕೆಂದರೆ ನಾವು ಅವಾಗ ಸ್ವಲ್ಪ ಸೇರಿಸಿರ್ತೀವಿ, ಹಾಗಾಗಿ ಈಗ ಸ್ವಲ್ಪ ಖಾರನ ಸೇರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬೇಕಾಗುತ್ತೆ. ಹಾಗಾಗಿ ನೀಟಾಗಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿರಬಾರ್ದು, ಮತ್ತು ಉಪ್ಪು ಖಾರ ಅಥವಾ ನಾವೇನು ಮಸಾಲೆ ರುಬ್ಬಾಕಿರ್ತೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೆ ಮಕ್ಕಳು ಇದಕ್ಕೆ ಚಟ್ನಿ ಪಲ್ಯ ಏನೂ ಕೇಳಲ್ಲ, ಹಾಗೇ ತಿಂತಾರೆ. ಹಾಗಾಗಿ ನಂತರ ಒಂದು ಬಾಂಡ್ಲಿಗೆ ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಈರುಳ್ಳಿ, 1 ಹಸಿರುಮೆಣಸಿನ್ಕಾಯಿ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರು ಬರೋವರೆಗೂ ಬೇಯಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಚಿಟ್ಕಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟ ಇದ್ದವ್ರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಬೆಂದಾದಮೇಲೆ ನೋಡಿ, ಈ ಅದಕ್ಕೆ ಬೇಯಿಸ್ಕೋಬೇಕು. ಇವಾಗ ನಾನು ಮಾಡಿಟ್ಕೊಂಡಿರುವಂಥ ರವೆ ಹಿಟ್ಟು ಏನಿದೆಯೋ ಪಡ್ಡಿಂದ ಇಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಈಸಿ, ದಿಢೀರಾಗಿ ಸಹ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗಂತೂ ರಜಾ ಇದ್ದಾಗ ದಿನಕ್ಕೊಂದೊಂದು ವೆರೈಟಿ ತಿಂಡಿಗಳನ್ನ ಕೇಳ್ತವೆ. ಒಂದೇ ಥರ ಮಾಡ್ತಿದ್ರೆ ಅವು ಸಹ ಇಷ್ಟಪಡಲ್ಲ. ಹಾಗಾಗಿ ನಾವು ಮಾಡೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದೆ ಆದರೆ ಮಕ್ಕಳು ಸಹ ತುಂಬ ಹೊಟ್ಟೆ ತುಂಬ ತಿಂತಾರೆ, ನಮಗೂ ಸಹ ಸಮಾಧಾನ ಆಗುತ್ತೆ. ನೋಡಿ, ಇವಾಗ ಒಗ್ಗರಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ನ ತೊಳೆದಿದ್ದ ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತು, ಹಾಗಾಗಿ
ನೋಡಿ ಈ ರೀತಿ ನಾವು ಸೇಮು ದೋಸೆ ಇಟ್ಟು ಪಡ್ಡಿನಿಟ್ಟು ಮಾಡ್ಕೋತೀವಲ್ಲ ಅದೇ ಅಳತೆಗೆ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಹಾಗಿದ್ರೆ ನಮಗೆ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು 15 ನಿಮಿಷ ಹಾಗೆಯೇ ನೆನಿಲಿಕ್ಕೆ ಬಿಟ್ಬಿಡೋಣ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಟರೂ ಸಾಕು. ಟೈಮ್ ಇದ್ದರೆ ಒಂದು 1/2 ಅವರು ಬಿಡಿ, ಇಲ್ಲ ಅಂದರೆ ನಾವು ಇನ್ಸ್ಟೆಂಟಾಗೂ ಸಹ ಮಾಡ್ಕೋಬೋದು. ನಂತರ ಒಂದು ಪಡ್ಡಿನ ಹಂಚು ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ, ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಚೆನ್ನಾಗಿ ಈಗ ಮಾಡಿಟ್ಕೊಂಡಿರುವ ರವೆ ಪಡ್ಡಿನಿಟ್ಟು ಏನಿದೆಯೋ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಹಾಕ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ತುಂಬ ಸ್ಮೂತಾಗಿ ಬರ್ತವೆ. ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ತುಪ್ಪ ಅಥವಾ ಪಲ್ಯನ ಕೇಳೋದಿಲ್ಲ, ಹಾಗೆಯೇ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಬಿಸಿ ಇದ್ದಾಗಂತೂ ನಾವು ಸಹ ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತವೆ ಈ ರೀತಿಯ ಪಡ್ಡುಗಳು. ನೋಡಿ ಇವಾಗ ಬೆಂದಿದೆ, ಇವಾಗ ನೀಟಾಗಿ ತಿರುಗಿಸಾಕ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತಿನ್ನೋಕ್ಕೂ ಕ್ರಿಸ್ಪಿ, ಹಾಗೆಯೇ ತುಂಬ ಸಾಫ್ಟ್ ಸಹ ಇತ್ತು, ಗಟ್ಟಿನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನಾವು ದಿಢೀರಾಗಿ ಮಾಡ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಮಾಮೂಲಿ ಪಟ್ಗಿಂತನೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಬೇಕು ಅಂದರೆ ಕೆಲವೊಂದು ಸೊಪ್ಪುಗಳನ್ನು ಸಹ ಸೇರಿಸ್ಕೋಬೋದು. ಈ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಯಾವ ಸೊಪ್ಪು ಮಕ್ಕಳು ಇಷ್ಟಪಡ್ತಾರೆ ಆ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೋಬೋದು. ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಮಾಡಿದ್ದೆ. ನೀವು ಬೇಕು ಅಂದರೆ ಇದಕ್ಕೆ ಶೇಂಗಾ ಚಟ್ನಿ ಸಹ ಮಾಡ್ಕೋಬೋದು. ಶೇಂಗಾ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ನಾನು ದಿಢೀರಾಗಿ ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಇಷ್ಟವಾಗುವಂಥ ಅಥವಾ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ಇಷ್ಟವಾಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದಾದಂಥ ಒಂದು ರವಾ ಪಡ್ಡು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಒಂದೇ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಕೆಂಪು ಚಟ್ನಿ ಇದ್ದರೆ ಅಥವಾ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿಗಿಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪಡ್ಡು ಬಿಸಿ ಬಿಸಿ ಇರಬೇಕಾದ್ರೇ ತಿಂದರೆ ಒಂದು 4 ತಿನ್ನೋತಕ್ಕೆ 8 ತಿಂತವೆ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.